ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಅಂತಲ್ಲ, ಇಲ್ಲಿ ರಾಜ್ಯಕ್ಕೆ ಯಾರಾದರೂ ಅತಿಥಿಗಳು ಬಂದಾಗ ಯಾವ್ಯಾವ ಅತಿಥಿಗಳಿಗೆ ಯಾವ್ಯಾವ ರೀತಿ ಸತ್ಕಾರ ನೀಡಬೇಕು, ಯಾರು ನೀಡಬೇಕು, ಹೇಗೆ ನೀಡಬೇಕು ಅನ್ನೋದು ಇಟ್ ಈಸ್ ಇನ್ ಬಿಲ್ಟ್ ಇನ್ ಅವರ್ ಪ್ರೋಟೋಕಾಲಲ್ಲಿ ಇದೆ. ಆ ಪ್ರೋಟೋಕಾಲ್ ಪ್ರಕಾರ ನಡೆದಿಲ್ಲ ಅನ್ನೋ ವಿಚಾರನ ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಯಾರಿಗೆ ಯಾವಾಗ ಹಂಗಾರೆ ಯಾರು ಬೇಕಾದ್ರು ಬಂದರೆ ಅವರಿಗೆ ಸ್ಟೇಟ್ ಆನರ್ನ ಕೊಡೋಕ್ಕಾಗ್ತದಾ? ಯಾರು ಬೇಕಾದ್ರೂ ಬಂದರೆ ನಾವು ಐ ಎ ಎಸ್ ಆಫೀಸರ್ನ ಗೋ ಆನ್ ಟೇಕ್ ಕೇರ್ ಆಫ್ ದೆಮ್ ಅಂತ ಹೇಳೋಕ್ಕಾಗ್ತದಾ? ಸಮ್ ಸಿಸ್ಟಮ್ ಎಸ್ ದೆನ್ ಪ್ರೋಟೋಕಾಲ್ ಸಿಸ್ಟಮ್. ವೈಲೇಷನ್ ಆಫ್ ಪ್ರೋಟೋಕಾಲ್ ಈಸ್ ಎ ವೈಲೇಷನ್. ಇಫ್ ಇಟ್ ಈಸ್ ಎ ವೈಲೇಷನ್, ಡೆಫಿನೆಟ್ಲಿ ದೋಸ್ ವಿಚ್ ಆಫೀಸರ್ ಹ್ಯಾಸ್ ಕಮಿಟೆಡ್ ದಿಸ್ ರಾಂಗ್ ಥಿಂಗ್ ಆ್ಯಂಡ್ ವಿಚ್ ಆಫೀಸರ್ ಕಮಿಟೆಡ್ ಇದೆ ರಾಂಗ್ಫುಲ್ ದಿಸ್ ಪ್ರೋಟೋಕಾಲ್ ದಿಸ್ ಥಿಂಗ್, ಯು ಹ್ಯಾವ್ ಟು ಪನಿಶ್ ಹಿಮ್. ನಮಗೆ ಒಂದು ಸ್ಪೀಕರ್ ಇವರು ಕೂತಿದ್ರು, ಅಲ್ಲಿ ಯಾರು ಕೂತಿದ್ರು ಗೊತ್ತಿಲ್ಲ. ಇವತ್ತು ಅವ್ರು ಕೂತಿದ್ರು, ಸ್ಪೀಕರ್ ಈಸ್ ಎ ಸ್ಪೀಕರ್ ಓವರ್ ಮೇ ಬಿ ಆ್ಯಂಡ್ ಅವರಿಗೆ ಪೇಪರ್ ಅರ್ಧ ಹಾಕೋಂಥದ್ದು ಇನ್ನೊಂದು ಅರ್ಧ ಹಾಕೋಂಥದ್ದು ಆ ಥರ ಎಲ್ಲ ಪ್ರೊಟೆಸ್ಟ್ ಮಾಡ್ತಕ್ಕಂಥದ್ದು ಸಿಸ್ಟಮ್ ಅಲ್ಲ. ಅದು ಪ್ರೊಟೆಸ್ಟ್ ಮಾಡೋಕ್ಕೆ ದೇರ್ ಆರ್ ಸೋ ಮೆನಿ ರೂಲ್ಸ್, ಕಾನೂನುಗಳಿದ್ದಾವೆ. ಆ ಕಾನೂನು ಪ್ರಕಾರ ಯಾರ ಮೇಲೆ ಯಾರು ಬೇಕಾದ್ರೂ ಪ್ರೊಟೆಸ್ಟ್ ಮಾಡ್ಬೋದು. ನೋಡಿ, ಒಂದು ನಿಮಿಷ ಕೇಳಿ, ಯಾರೇ ಸ್ಪೀಕರ್ ಸ್ಥಾನದಲ್ಲಿ ಕೂತಿದ್ರೆ ಈಸ್ ಎ ಸ್ಪೀಕರ್. ಅವರ ದಲಿತ ಸ್ಪೀಕರು ಅಥವಾ ಮುಂದುವರೆದ ಸ್ಪೀಕರ್, ಮುಂದುವರೆದ ಜನಾಂಗದ ಸ್ಪೀಕರು, ಇನ್ನೊಬ್ಬ ಸ್ಪೀಕರು ಅಂತ ಅಲ್ಲ. ಸ್ಪೀಕರ್ ಇದೆ ಸ್ಪೀಕರ್, ಸ್ಪೀಕರ್ ಚೇರ್ ಚೇರೇ ಅದೇ ಚೇರ್ ಅಲ್ವಾ? ಯಾರು ಕೂತ್ರು ಆ ಚೇರಿಗೆ ಅವಮಾನ ಮಾಡ್ತಕ್ಕಂಥದ್ದು ಏನಾರು ಆಗಿದ್ರೆ ಖಂಡಿತ ಅದು ಅಕ್ಷಮ್ಯ ಅಪರಾಧ. ಅವ್ರಿಗೇನು ಪನಿಷ್ ಮಾಡ್ಬೇಕಾ ಮಾಡಬೇಕಾಗ್ತದೆ. ಈಗ ನಿಮಗೆ ಪ್ರೊಟೆಸ್ಟ್ ಮಾಡ್ತಕ್ಕಂಥ ಅಧಿಕಾರ ಪ್ರತಿಯೊಬ್ಬ ಶಾಸಕನಿಗೂ ವಿಧಾನಸೌಧದ ಒಳಗಡೆ ಹೊರಗಡೆ ಎಲ್ಲ ಕಡೆ ಇದೆ. ಅದನ್ನು ಯಾವ ಅಧಿಕಾರ ಇದೆ ಕಾನ್ಸ್ಟಿಟ್ಯೂಷನಲ್ಲಿ ನಿಮ್ಗೆ ಅಧಿಕಾರ ಇದೆ, ಆ ಅಧಿಕಾರದ ಪ್ರಕಾರ ಮಾಡಬೇಕು. ಯು ಹ್ಯಾವ್ ಟು ಆ್ಯಕ್ಟ್ ಲೈಕ್ ದಟ್ ಓನ್ಲಿ. ಅದನ್ನು ಮೀರಿ ಆ್ಯಕ್ಟ್ ಮಾಡಿದಂಥವ್ರಿಗೆ ಅಲ್ಲೇ ಸ್ಪೀಕರ್ ಪನಿಷ್ಮೆಂಟ್ ಕೊಡೋವಂಥದ್ದಿದೆ, ಹೊರಗಡೆ ಬಂದಾಗ ಬೇರೆಯವ್ರು ಕೊಡೋವಂಥದ್ದಿದೆ. ಅದನ್ನು ಸ್ವೀಕಾರ ಮಾಡಲೇಬೇಕು ಆ ಥರ ಮಾಡಿದರೆ. ಬಟ್ ಎನಿಯೋ, ಯಾವುದೇ ಪ್ರೊಟೆಸ್ಟ್ ಮಾಡೋದಕ್ಕೆ ಪ್ರತಿಯೊಬ್ಬನಿಗೂ ಅಧಿಕಾರ ಇದೆ. ಪ್ರೊಟೆಸ್ಟ್ ಆಲ್ ಶುಡ್ ಬಿ ಅಂಡರ್ ಲಾ ಓನ್ಲಿ, ಅಂಡರ್ ಲಾ. ಇಫ್ ಯು ವೈಲೇಷನ್ ಆಫ್ ಲಾ, ಎವ್ರಿಬಡಿ ಶುಡ್ ಬಿ ಇನ್ ದಿ ಐ ಆಫ್ ಲಾ, ಎವ್ರಿಬಡಿ ಶುಡ್ ಬಿ ಇನ್ ದಿ ಸೇಮ್. ಥ್ಯಾಂಕ್ ಯು.